ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 127. ನಾವು ಎಂದಿಗೂ ಪಾಪ ಮಾಡಿದ್ದರೂ ಸಹ ನಮ್ಮನ್ನು ಕೇವಲ ಅಲ್ಪಾವಧಿಯ ಸೃಷ್ಟಿಯನ್ನಾಗಿ ಮಾಡಲು ಆರಿಸುವ ಹಕ್ಕು ದೇವರಿಗಿದೆ. ಈ ರೀತಿಯಾಗಿ ಆತನು ತನ್ನ ಕೆಲವು ಕೆಳಮಟ್ಟದ ಸೃಷ್ಟಿಯನ್ನು ಮಾಡಿದ್ದಾನೆ. ಆತನು ಒಂದು ಕಾಲಕ್ಕೆ ಮಾತ್ರ ಆತನ ಆಶೀರ್ವಾದಗಳಲ್ಲಿ ಆನಂದಿಸುವಂತೆ ನಮ್ಮನ್ನು ಅನುಮತಿ ಮಾಡಿರಬಹುದು. ನಂತರದಲ್ಲಿ ಅನ್ಯಾಯವಿಲ್ಲದೆ ನಮ್ಮೆಲ್ಲರನ್ನೂ ಇರುವಿಕೆಯಿಂದ ತೊಡೆದು ಹಾಕಬಹುದಿತ್ತು. ವಾಸ್ತವವಾಗಿ ಅಂತಹ ಸಂಕ್ಷಿಪ್ತವಾದ ಅಸ್ತಿತ್ವವೂ ಸಹ ದಯೆಯಾಗಿರುತ್ತಿತ್ತು. ಆತನ ಕೃಪೆಯಿಂದ ಮಾತ್ರವೇ ನಮಗೆ ಒಂದು ಅಸ್ತಿತ್ವವಿದೆ. ಪಾಪದ ಕಾರಣ ಮುಟುಕೋಲಾದ ಅಸ್ತಿತ್ವವನ್ನು ಪುನರ್ವಶಪಡಿಸುವುದು ಎಷ್ಟೋ ಹೆಚ್ಚಾದ ಕೃಪೆಯಲ್ಲವೇ? ಅಲ್ಲದೆ ನಾವು ಮಾನವರಾಗಿದ್ದೇವೆ, ಪಶುಗಳಲ್ಲ ಎಂಬುದು ದೇವರ ಕೃಪೆಯೇ ಆಗಿದೆ. ದೇವದೂತರುಗಳು ಮಾನವರಿಗಿಂತ ಸ್ವಭಾವದಲ್ಲಿ ಸ್ವಲ್ಪವೇ ಹೆಚ್ಚಾಗಿರುವುದು ಶುದ್ಧವಾಗಿ ದೇವರ ಕೃಪೆಯಿಂದಲೇ. ಕರ್ತನಾದ ಯೇಸು ಮತ್ತು ಆತನ ಮೊದಲಗಿತ್ತಿಯು ದೈವ ಸ್ವಭಾವದಲ್ಲಿ ಪಾಲುದಾರರಾಗಿರುವುದು ಸಹ ದೇವರ ಕೃಪೆಯಿಂದಲೇ. ಆದುದರಿಂದ ಆತನ ಎಲ್ಲ ಬುದ್ಧಿವಂತ ಸೃಷ್ಟಿಗಳು ಆತನು ದಯಪಾಲಿಸಿದ್ದೆಲ್ಲವನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಯಾವುದೇ ಇತರ ಚೇತನವು ನ್ಯಾಯವಾಗಿ ಖಂಡನೆಗೆ ಅರ್ಹವಾಗಿದೆ ಹಾಗೂ ತೊಡಗಿಸಿಕೊಂಡರೆ ಅವಮಾನ ಮತ್ತು ನಾಶನದಲ್ಲಿ ಅಂತ್ಯಗೊಳ್ಳುವುದು. ಮಾನವರಿಗೆ ದೇವದೂತರಾಗಲು ಹಂಬಲಿಸುವ ಹಕ್ಕಿಲ್ಲ. ಆತನು ಎಂದಿಗೂ ಆ ಸ್ಥಾನಕ್ಕಾಗಿ ಆಹ್ವಾನಿಸಲಾಗಿಲ್ಲ ಅಥವಾ ದೇವದೂತರು ದೈವಿಕ ಸ್ವಭಾವವನ್ನು ಹಂಬಲಿಸಲು ಹಕ್ಕಿಲ್ಲ. ಅದು ಅವರಿಗೆ ಎಂದಿಗೂ ಆ ಸ್ಥಾನವನ್ನು ನೀಡಲ್ಪಟ್ಟಿಲ್ಲ. ಸೈತಾನನ ಹೆಮ್ಮೆಯ ಆಕಾಂಕ್ಷೆಯೇ ಆತನನ್ನು ತಗ್ಗಿಸಿತು ಮತ್ತು ಇದು ಆತನ ವಿನಾಶನದಲ್ಲಿ ಕೊನೆಗೊಳ್ಳುತ್ತದೆ. ಯೆಶಾಯ 14:14-15 ವಚನ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಲೂಕ 14:11 ವಚನ. ಆದರೆ ಅನಿವಾರ್ಯವಾಗಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಅಲ್ಲ, ಭಾಗಶಃವಾಗಿ ನ್ಯಾಯದ ಬಗ್ಗೆ ತಪ್ಪು ಕಲ್ಪನೆಗಳಿಂದ ಮತ್ತು ಭಾಗಶಃವಾಗಿ ಇತರ ಕಾರಣದಿಂದ ವೇದದಲ್ಲಿ ಬೋಧಿಸಿರುವ ಆಯ್ಕೆಯ ವಿಷಯವಾಗಿ ಬಹಳ ವಿವಿಧ ಮತ್ತು ತಪ್ಪು ತಿಳುವಳಿಕೆಗೆ ಸಂದರ್ಭ ಒದಗಿದೆ. ವೇದವು ಬೋಧಿಸುವ ಆಯ್ಕೆಯನ್ನು ಕೆಲವರು ನಿರಾಕರಿಸುತ್ತಾರೆ. ಆಯ್ಕೆಯು ಯಾವ ತತ್ವವನ್ನು ಆಧರಿಸಿದೆ ಎಂಬುದು ಪರಿಗಣಿಸಬಹುದಾದ ಭಿನ್ನಾಭಿಪ್ರಾಯದ ವಿಷಯವಾಗಿದೆ. ಕೆಲವರು ಇದು ನಿರಂಕುಶ ಬೇಷರತ್ತಾದ ಆಯ್ಕೆ ಎನ್ನುತ್ತಾರೆ ಮತ್ತು ಇತರರು ಷರತ್ತುಬದ್ಧವಾದದ್ದು ಎಂದು ಹೇಳುತ್ತಾರೆ. ಈ ಎರಡು ದೃಷ್ಟಿಯಲ್ಲಿ ಕೆಲವು ಮಟ್ಟದ ಸತ್ಯವಿದೆ ಎಂದು ನಾವು ನಂಬುತ್ತೇವೆ. ದೇವರ ಕಡೆಯಿಂದ ಒಂದು ಆಯ್ಕೆಯು ಕೆಲವೊಂದು ನಿರ್ದಿಷ್ಟವಾದ ಉದ್ದೇಶಗಳಿಗಾಗಿ, ಅಧಿಕಾರ ಸ್ಥಾನಕ್ಕಾಗಿ ಅಥವಾ ಪರಿಸ್ಥಿತಿಗಾಗಿ ಆತನ ಆಯ್ಕೆಯ ಹೇಳಿಕೆಯಾಗಿದೆ. ದೇವರು ಆತನ ಸೃಷ್ಟಿಗಳಲ್ಲಿ ಕೆಲವರು ದೇವದೂತರಾಗಬೇಕೆಂದು, ಕೆಲವರು ಮಾನವರಾಗಬೇಕೆಂದು ಮತ್ತು ಕೆಲವು ಪ್ರಾಣಿಗಳು, ಹಕ್ಕಿಗಳು, ಕ್ರಿಮಿ ಮುಂತಾದವುಗಳು ಮತ್ತು ಕೆಲವು ಆತನ ಸ್ವಂತ ದೈವಿಕ ಸೃಷ್ಟಿಗಳಾಗಬೇಕೆಂದು ಆಯ್ಕೆ ಮಾಡಿದ್ದಾನೆ ಅಥವಾ ಆಯ್ದುಕೊಂಡಿದ್ದಾನೆ. ದೇವರು ಯಾರು ದೈವಿಕ ಸ್ವಭಾವಕ್ಕೆ ಸೇರಬೇಕೆಂದು ಕೆಲವೊಂದು ಷರತ್ತುಗಳ ಮೇರೆಗೆ ಆಯ್ಕೆ ಮಾಡುವನಾದರೂ ಅವರು ಇತರರಿಗಿಂತ ಹೆಚ್ಚು ಅರ್ಹರಾಗಿರುತ್ತಾರೆಂದು ಹೇಳಲಾಗುವುದು. ಯಾಕೆಂದರೆ ಯಾವುದೇ ಸೃಷ್ಟಿಯು ಯಾವ ಸಮತನದಲ್ಲಿರಬೇಕೆಂಬುದು ಕೇವಲ ಕೃಪೆಯಾಗಿದೆ. ಆದುದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ರೋಮಾಪುರದವರಿಗೆ 9:16 ವಚನ. ಕರುಣೆ ಮತ್ತು ಅನುಗ್ರಹ ಆಯ್ದುಕೊಂಡವರಿಗೆ ದೇವರು ಆಹ್ವಾನ ನೀಡುವುದು, ಅವರು ಇತರರಿಗಿಂತ ಉತ್ತಮರೆಂದಲ್ಲ, ಯಾಕೆಂದರೆ ಆತನು ಪಾಪ ಮಾಡದ ದೇವದೂತರನ್ನು ದಾಟಿ ಮುಂದೆ ಹೋಗಿ ಕೆಲವು ವಿಮೋಚನೆಗೊಂಡ ಪಾಪಿಗಳನ್ನು ದೈವಿಕ ಗೌರವ ಹೊಂದಿಕೊಳ್ಳುವಂತೆ ಕರೆದಿದ್ದಾನೆ. ದೇವರಿಗೆ ತನ್ನ ಇಚ್ಛಾನುಸಾರ ಮಾಡುವ ಅಧಿಕಾರವಿದೆ. ಆತನು ತನ್ನ ಯೋಜನೆಯ ನೆರವೇರಿಕೆಗಾಗಿ ಈ ಅಧಿಕಾರವನ್ನು ಕಾರ್ಯಗತಗೊಳಿಸುವಂತೆ ಆಯ್ದುಕೊಳ್ಳುತ್ತಾನೆ. ಆದುದರಿಂದ ನಮಗಿರುವುದನ್ನೆಲ್ಲವೂ ದೇವರ ದಯದಿಂದಲೇ. ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆಂದು ಕೇಳುವುದುಂಟೆ? ಉತ್ತಮವಾದ ಬಳಕೆ ಅಥವಾ ಕಡಿಮೆ ಬಳಕೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ರೋಮಾಪುರದವರಿಗೆ 9:20-21 ವಚನ. ಎಲ್ಲರೂ ಅದೇ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ.
ಕೆಲವರು ಉನ್ನತ ಸ್ವಭಾವದವರಾಗಿ ಹೆಚ್ಚಿನ ಗೌರವಕ್ಕೆ, ಮತ್ತೆ ಕೆಲವರು ಕೆಳಮಟ್ಟದ ಸ್ವಭಾವವುಳ್ಳವರಾಗಿ ಕಡಿಮೆ ಗೌರವಕ್ಕೆ ಸೃಷ್ಟಿಸಲ್ಪಟ್ಟಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.